ಇವತ್ತು ರಾಜ್ಮಾ ಮಾಡೋಣ ರಾಜ್ಮಾ ಅಂದರೆ ಬೀನ್ಸ್ ಕಾಳು ಈ ರೀತಿ ಇರುತ್ತೆ ಸೊ ಇದನ್ನು 5-6 ಗಂಟೆ ಟೈಮು ನೀರಲ್ಲಿ ನೆನೆಸ್ಕೊಳ್ಳೋಣ ನೋಡಿ ನೆನೆಸಿದ ಕಾಳು ಈ ರೀತಿ ಇರುತ್ತೆ ಇದನ್ನು ಒಂದು ಕುಕ್ಕರ್ಗೆ ಹಾಕಿ ಒಂದು 5-6 ವಿಶಲ್ ತಗೊಳ್ಳೋಣ ಇದು ಚೆನ್ನಾಗಿ ಬೆಂದೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದು ಬೆಂದೋಗಿದೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಶುಂಠಿ ಹಸಿಮೆಣಸಿನಕಾಯಿ ಜೀರಿಗೆ ಕರಿಬೇವಿನ ಸೊಪ್ಪು ಅಚ್ಚಕಾರದ ಪುಡಿ ಅರಿಶಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಉಪ್ಪು ಒಗ್ಗರಣೆಗೆ ಎಣ್ಣೆ ಒಂದು 4-5 ಟೊಮ್ಯಾಟೊ ಹಣ್ಣು ರಾಜ್ಮಾ ಈಗ ಒಂದು ಮಿಕ್ಸಿ ಜಾರಲ್ಲಿ ಟೊಮ್ಯಾಟೊ ಶುಂಠಿ ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಳ್ಳೋಣ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಜೀರಿಗೆ ಕರಿಬೇವಿನ ಸೊಪ್ಪು ಹೆಂಗು ಅಚ್ಚಕಾರದ ಪುಡಿ ಅರಿಶಿನ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಟೊಮ್ಯಾಟೊ ಪೇಸ್ಟನ್ನು ಸಹ ಇದರಲ್ಲೇ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇದರಲ್ಲೀಗ ರಾಜ್ಮಾ ಹಾಕ್ತಾ ಇದ್ದೀನಿ ಇದು ಒಂದು 4-5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ರಾಜ್ಮಾ ರೆಡಿ ಆಗಿಬಿಟ್ಟಿದೆ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗ್ದಿದ್ದೀನಿ ಗಾರ್ನಿಶ್ಗೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರಾಜ್ಮಾ ರೆಡಿ